ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್? ಇಲ್ಲೆಲ್ಲ ಹತ್ತಿರದಲ್ಲಿ ಪಾರ್ಕ್ ಇದೆಯಂತೆ ಮಕ್ಕಳು ಆಟ ಆಡೋದು. ಸೊ ನಮ್ಮ ಅಣ್ಣನ ಮಕ್ಕಳು ಆಮೇಲೆ ನಮ್ಮ ಅಕ್ಕನ ಮಗ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಎಷ್ಟಾಗುತ್ತೋ ಅಷ್ಟು ಸಣ್ಣ ವ್ಲಾಗ್ನ ಮಾಡ್ತೀನಿ. ಓಕೆ, ಬಾಯ್ ಗೈಸ್. ನಿಮಗೆಲ್ರಿಗೂ ಗೊತ್ತು, ಇವನ್ ಆಶು ಅಂತ ಅಕ್ಕನ ಮಗ ಇವನಿದೆ, ಇಲ್ಲಿದ್ದಾನಲ್ಲ ವೈಟ್ ಶರ್ಟ್ ಹಾಕ್ಕೊಂಡು, ಅವನು ಅಸ್ತು ಅಂತ ನನ್ನ ಸೆಕೆಂಡ್ ಬ್ರದರ್ ಮಗ. ತುಂಬ ನೋಟಿ, ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀವಿ ಪಾರ್ಕಿಗೆ ಹೋಗೋದಕ್ಕೆ, ಆಟ ಆಡೋದಕ್ಕೆ. ಸೊ ನಾವು ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ದೂರದಲ್ಲಿ ಅಲ್ಲಿ ಕೂತಿರೋದು ನನ್ನ ಫ್ಯಾಮಿಲಿ, ಇವರು ನಮ್ಮ ಅತ್ತಿಗೆ. ಇವನಿದ್ದಾನಲ್ಲ ಗ್ರೀನ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಅವನು ದೊಡ್ಡಣ್ಣನ ಮಗ ಅಂಶು ಅಂತ. ಇದು ಪಾರ್ಕ್, ಅಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಎಂಟ್ರೆನ್ಸ್. ಹಚ್ಚ ಹಸಿರು, ಎಲ್ಲ ಕಡೆ ಗ್ರೀನ್, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಜಸ್ಟ್ ಒಂದು ಸಣ್ಣ ಕ್ಲಿಪ್ ತಗೋಣ ಅಂತ ಒಂದು ಕ್ಲಿಪ್ಪಿನ ಶೂಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ಜನ ನೋಡ್ತಾ ಇದ್ದಾರೆ ಅಂತ ಒಂಥರ ಸಂಕೋಚ. ಅಲ್ಲಿ ಹಿಂದೆ ಕೂತಿದಾರಲ್ಲ ಅವರು ನನ್ನ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ ಈ ಪಾರ್ಕ್. ಇದು ಆಶು, ಇವನಿಗೆ ಫುಲ್ ಕಂಪ್ಲೀಟ್ಲಿ ಇದು ಸ್ಮೇಲ್, ಇದು ಇದನ್ನ ಪೂರ್ತಿ ಹತ್ತು ಬಿಟ್ಟು ಇಳಿಲಿ ಅಂತ ನಾನು ಫುಲ್ ಟ್ರೈ ಮಾಡಿದೆ. ನಮ್ಮ ಕೈಲೇ ಆಗಲ್ಲ ಪಾಪ, ಅವ್ನು ಚಿಕ್ಕವನು, ಅವನ ಕೈಲಿ ಆಗುತ್ತಾ? ಇನ್ನು 6 ಇಯರ್ಸ್ ಅವನಿಗೆ, ಹಾಗಿದ್ದಾನೆ ಅಷ್ಟೇ. ಮೈ ಕೈ ತುಂಬಿಕೊಂಡು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ನನಗೂ ಅದು ನೋಡಿ ಚೈಲ್ಡ್ಹುಡ್ ನೆನಪಾಯಿತು. ಸೊ ನಾನು ಕೂಡ ಹೋಗಿ ಆಟಾಡ್ತೀನಿ ಅಂತ ನಿಂತ್ಕೊಂಡೆ. ಅಣ್ಣ ಅತ್ತಿಗೆ ಇಬ್ಬರು ಆಟಾಡಿಸ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಇದು ಅಂದರೆ ನನಗೆ ಭಯ, ಚಿಕ್ಕವಳಿದ್ದಾಗಲೂ ಕೂಡ ಭಯನೇ ಇತ್ತು. ತುಂಬ ಹೆದರುತ್ತಾನೆ ಆಶು ಇದನ್ನು ಹತ್ತಕ್ಕೆ, ಅರ್ಧದವರೆಗೂ ಹತ್ತುತ್ತಾನೆ, ಆಮೇಲೆ ಅಲ್ಲಿ ಸ್ವಲ್ಪ ಬಾಗುತ್ತಲ್ಲ ಅಲ್ಲಿಂದ ಎಳಿಯೋಕ್ಕೆ ತುಂಬ ಹೆದರುತ್ತಾನೆ. ಚಿಕ್ಕೋಳಿದ್ದಾಗ ನಾನಿದು ಸ್ಲೈಡ್ ಆಡೋವಾಗ ಹೇಗೆ ಬೀಳ್ತಾ ಇತ್ತು ಗೊತ್ತಾ, ಜಾರ್ಕೊಂಡು ಏಕದಮ್ ಹಿಂಗೆ ಬಂದುಬಿಡ್ತಿದ್ದೆ. ಅದಕ್ಕೋಸ್ಕರ ಮಕ್ಕಳು ಎಲ್ಲಿ ಬೀಳ್ತಾರೋ ಅಂತ ಅವ್ರಿಗೆ ಹಿಡ್ಕೊಳ್ಳೋಕ್ಕೆ ಅಲ್ಲೇ ಫ್ರೆಂಟಲ್ಲೇ ನಿಂತ್ಕೊಂಡಿದ್ದೆ. ಆದರೆ ಈಗಿನ ಮಕ್ಕಳು ಕೇಳಬೇಕಾ, ಅವ್ರ ಗ್ರಿಪ್ಪಲ್ಲಿ ಅವ್ರು ಕ್ಲೀನಾಗಿ ಬರ್ತಾರೆ ಬೀಳ್ದೇ ಇರೋ ರೀತಿಯಲ್ಲಿ. ಮರ ತುಂಬ ಚೆನ್ನಾಗಿದೆ, ನಾನು ಯಾವತ್ತೂ ಇಂಥ ಮರ ನೋಡಿಲ್ಲ. ಇದರಲ್ಲಿ ಫ್ಲವರ್ಸ್ ನೋಡಿ ಯಾವ ರೀತಿ ಇದೆ, ಡಿಫ್ರೆಂಟ್ ಆದ ಮರ ನಾನು ನೋಡಿಲ್ಲ ಯಾವತ್ತು. ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿದೆ. ಬ್ರ್ಯಾಂಚಸ್ ಎಲ್ಲ ಬಾಗ್ಬಿಡಿದೆ, ಬ್ರ್ಯಾಂಚಸ್ ಬಾಗಿದೆ, ಡಿಫ್ರೆಂಟ್ ಆಗಿದೆ. ಇದನ್ನು ಬೀಜ ಇದೆ, ಆಮೇಲೆ ಎಲೆಗಳು ಅಷ್ಟೇ ತುಂಬ ಗಟ್ಟಿ ಇದೆ, ಚುಚ್ಚುತ್ತೆ. ಯಾರಿಗಾನ ಇದು ಯಾವ ಮರ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನನಗಂತೂ ಗೊತ್ತಿಲ್ಲ ಇದು ಯಾವ ಮರ ಅಂತ. ಅಯ್ಯೋ ದೇವ, ಇಲ್ಲಿ ನೋಡ್ರಿ ಹೇಗೆ ಹೊಡಿತಾ ಇದೆ ನೀವು ಬಾಲ್ನ.
ಈ ರೀತಿ ಹೊಡಿತಾರ ಫುಟ್ಬಾಲ್ನ. ಒಳ್ಳೆ ಚಾರ್ಲಿ ಚಾಪ್ಲಿನ್ ಮೂವಿ ನೋಡ್ದಾಗ ಅನಿಸ್ತಾ ಇದೆ. ಅಲ್ಲಿ ಇರೋದು ಅವನು ಅನ್ಶು, ಇವನು ನನ್ನ ಸೆಕೆಂಡ್ ಬ್ರದರ್ ಆಶು. ಕ್ರಿಕೆಟ್ ಆಡ್ತಾ ಇದ್ದಾರೆ. ಇವರು ನಮ್ಮ ಸೆಕೆಂಡ್ ಅತ್ತಿಗೆ, ನನ್ನ ಸೆಕೆಂಡ್ ಬ್ರದರ್ ವೈಫ್. ಮಕ್ಕಳಿಗೆ ರಜಾ ಇದ್ದಾಗ ಅಥವಾ ವೀಕೆಂಡಲ್ಲಿ ಈ ಥರ ನಾವು ಪಾರ್ಕಿಗೆಲ್ಲ ಕರ್ಕೊಂಬಂದರೆ ಅಂದರೆ ಹಸಿರು ಇರಬೇಕು, ನೇಚರ್ ಇರಬೇಕು. ಮಕ್ಕಳಿಗೂ ಕೂಡ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಮಾಡ್ತಾರೆ, ಅವ್ರಿಗೂ ಒಂಥರ ಹೊಸ ರೀತಿಯೂ ಇರುತ್ತೆ. ಈ ರೀತಿಯೆಲ್ಲ ಆಟನೂ ಆಡ್ತಾರೆ. ಸುಮ್ಮನೆ ಮೊಬೈಲ್ ಕೊಟ್ಟು ಕುಂದಿಸೋದು ಮನೆಯಲ್ಲಿ ಅಷ್ಟೊಂದು ಸರಿ ಇರಲ್ಲ. ಇದು ಒಳ್ಳೆ ಆ್ಯಕ್ಟಿವಿಟಿ ಅವರಿಗೆ. ನಾನೆಷ್ಟು ಬರಲ್ಲ ಅಂತಂದ್ರೂ ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಬಿಡಲೇ ಇಲ್ಲ. ಬಲವಂತ ಮಾಡಿಕೊಂಡು ಎಳ್ಕೊಂಬಂದರು ಪಾರ್ಕಿಗೆ. ನನ್ನ ಬ್ಲಾಗು ಆಯಿತು. ಇಲ್ಲಿ ಮೊಬೈಲ್ ಹಿಡ್ಕೊಂಡು ಯಾರಲ್ಲ, ಆ ಕ್ಯಾಮ್ರಾಮ್ಯಾನ್ ನಮ್ಮ ಅಕ್ಕನೇ. ನನಗೆ ಕರ್ಕೊಂಬಂದಿರೋ ತಪ್ಪಿಗೆ ಮೊಬೈಲ್ ಹಿಡ್ಕೊಂಡು ಅವರು ನನ್ನ ವೀಡಿಯೋನ ತೆಗಿಯೋಗಾಯಿತು. ಅವ್ರು ಯಾವತ್ತೂ ಹೀಗೆ ಮಾಡಲ್ಲ ಜಾಸ್ತಿ. ಕರ್ಕೊಂಬಂದಿದ್ದಾರಲ್ಲ, ಇನ್ನೇನಮ್ಮ ಮಾಡಬೇಕು ಅಂತ ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ ಪಾಪ. ನಾವು ತಿನ್ನೋಕೆ ಏನು ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ ಗೊತ್ತಾ? ಮಂಡಕ್ಕಿ. ಇಮಿಡಿಯೇಟ್ಲಿ ಇನ್ಸ್ಟೆಂಟಾಗಿ ನಮ್ಮ ಅಕ್ಕ ಮನೇಲಿರೋ ಮಂಡಕ್ಕಿನ ಚೆನ್ನಾಗಿ ಉಳಿದುಬಿಟ್ಟು ಕವರಲ್ಲಿ ಹಾಕೊಂಡು ಬಂದಿದ್ರು. ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಇದು ಸ್ವಲ್ಪ ಸುಸ್ತಾಗಿ ಬಂದಿಲ್ಲಿ ಕೂತ್ಕೊಂಡಿದ್ದೆ, ಅಕ್ಕ ಒಂದು ಕ್ಲಿಪ್ಪಿಂಗ್ ಹಾಗೆ ವಿಡಿಯೋ ಮಾಡ್ತಿದ್ರು. ಸೊ ನಾನು ಸ್ಕೋಪ್ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೇಗೆಲ್ಲ ಸ್ಕೋಪ್ ಮಾಡ್ತಾ ಇದ್ದೀನಿ ಅಂತ. ಇದೆಯಲ್ಲ ಈ ಹುಲ್ಲಿಂದು, ಇದು ಫುಲ್ ಇಳಿಜಾರಾಗಿತ್ತು, ಸ್ಲೈಡ್ ಥರ. ಇದು ನೋಡಿ ನನಗೆ, ನಾವು ಚಿಕ್ಕೋರಿದ್ದಾಗ ನಮ್ಮೂರಲ್ಲಿ ಮುರುಘಾ ಮಠದಲ್ಲಿ ಇದೇ ರೀತಿ ಸ್ಲೈಡಿಂಗ್ ಇತ್ತು. ಆ ರೀತಿ ಸ್ಲೈಡಿಂಗ್ ಮಾಡ್ಕೊಂಡು ನಾವು ಹಿಂಗೆ ಉಲ್ಟಾ ಹಿಂಗೆ ತಿರುಗ ಆಡ್ಕೊಂಡು ಆಟಾಡ್ತಿದ್ವಿ ಸ್ಕೂಲಿಂದ ನಮಗೆ ಪಿಕ್ನಿಕ್ಗೆ ಕರ್ಕೊಂಡು ಹೋದಾಗ. ಅದು ನೆನಪಾಯಿತು. ಇಲ್ಲಿ ನೋಡಿ ಮಕ್ಕಳಿಗೆ ನಾನು ಕಾಟ್ವೀಲ್ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ನನಗೇ ಬರಲ್ಲ, ಪಾಪ ಇವಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ಅವನ ಹಸ್ತನೂ ಇಮಿಟೇಟ್ ಮಾಡ್ತಾ ಇದ್ದಾನೆ. ಹರಸಾಹಸ ಪಟ್ಟಿದ್ದೀನಿ ನೋಡ್ರಿ ಮಾಡ್ಸೋಕ್ಕೆ. ನನಗೆ ಅದು ಗೊತ್ತಿಲ್ಲ ಆ ಟ್ರಿಕ್ಸ್ ಎಲ್ಲ ಏನು ಅಂತ. ಕೊನೆಗೂ ನನ್ನ ಕೈಲಿ ಆಗಲಿಲ್ಲ. ಇದು ನಾನು ಕಣ್ಣಿಗೆ ದುಪ್ಪಟ್ಟ ಕಟ್ಕೊಂಡು ಮಕ್ಕಳಿಗೆ ಕಣ್ಣ ಮುಚ್ಚಾಲೆ ಆಟಾಡ್ಸೋಣ ಅಂತ. ಏನಿವೆಲ್ಲ ಗೊತ್ತೇ ಇಲ್ಲ ಇವಕ್ಕೆ, ಎಲ್ಲೆಲ್ಲ ಓಡಿ ಹೋಗ್ತಿದ್ವು. ಸೊ ನಾನೇನು ಮಾಡಿದ್ದೆ, ಚೀಟಿಂಗ್ ಮಾಡಿದೆ. ಅವ್ರಿಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನನಗೆ ಎಲ್ಲ ಕಾಣೋ ರೀತಿ, ಕೆಳಗಡೆಯಿಂದ ಪೂರ್ತಿ ಕಾಣ್ತಿತ್ತು ಆ ಥರ ಕಾಣೋ ರೀತಿ ಕಟ್ಕೊಂಡಿದ್ದೆ. ಅದಕ್ಕೋಸ್ಕರ ಮಕ್ಕಳೆಲ್ಲಿ ಹೋಗ್ತಾರೋ ಅವ್ರ ಹಿಂದಿಂದೆ ಹೋಗ್ತಿದ್ದೆ. ನಾನು ಅಕಸ್ಮಾತ್ ಪೂರ್ತಿ ಕಣ್ಣು ಮುಚ್ಕೊಂಡಿದ್ದಿದ್ರೆ ಮುಗೀತು ಕತೆ, ಎಲ್ಲಾದರೂ ಹೋಗಿದ್ದಾ ಬಾ ಅಂತ ಬಿದ್ದು ಹೋಗ್ತಿದ್ದೆ. ನೋಡಿ ನೋಡಿ ಇವಾಗ ಮಕ್ಕಳು ಎಲ್ಲೆಲ್ಲೆಲ್ಲ ಓಡೋಗ್ತಾರೆ ಅಂತ. ಹಾಂ 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 ಹಾಂ, ಬೀಳ್ತಿದ್ದೆ ಅಲ್ಲಿ, ಖಾಲಿ ಗಡ್ಡ ಬಂದ ಅಸ್ತು. ನೋಡ್ರಿ ಆಶು ಅಲ್ಲೆಲ್ಲೂ ಓಡೋದ ನೋಡಿ. ಇದು ನಾವು ಚಿಕ್ಕೋರಿದ್ದಾಗೆಲ್ಲ ಈ ಥರ ಜಾರ್ಕೊಂಬಂಡಿಲ್ಲ ನಾನು ಆಟಾಡಿದ್ದೀನಿ ಸಿಮೆಂಟ್ ಎಂದು. ನಾನು ರೀಸೆಂಟ್ಲಿ ಈಗಿನ ಜನ್ರೇಷನ್ ಪ್ರಕಾರ ನಾನೇನು ನೋಡಿಲ್ಲ ಈ ಥರದ್ದು, ಇಲ್ಲೇ ನೋಡ್ತಾ ಇರೋದು. ಅದಕ್ಕೆ ಇದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು ಈ ಪಾರ್ಕಿಗೆ ಬಂದು. ಇಲ್ಲಿ ಆಟ ಆಡದೆ ಕೂಡ ಹೌದು. ನನ್ನ ಬ್ರದರ್ ಚಾಲೆಂಜ್ ಹಾಕಿದ್ದ, ಒಂದೇ ಸಲಕ್ಕೆ ನೀನು ಮೇಲೆ ಹತ್ತಬೇಕು ಸಪೋರ್ಟ್ ಇಲ್ಲದಂಗೆ ಅಂತ. ನಾನು ಒಂದೇ ಸಲಕ್ಕೆ ಹತ್ತಿದ್ದೆ. ಜಾರ್ದೆ, ಇಲ್ಲಿ ಸ್ಲಿಪ್ ಆಯಿತು ನನಗೆ, ಬೀಳ್ಬೇಕಾಗಿತ್ತು. ನಿಜವಾಗ್ಲೂ ನಮಗೆ ಡಿಪ್ರೆಸ್ ಆದಾಗ, ಸ್ಟ್ರೆಸ್ ಆದಾಗ ಈ ಥರ ಒಂದು ಗ್ರೀನಾಗಿರೋ ಪ್ಲೇಸಲ್ಲಿ ಬಂದು ಕುತ್ಕೊಂಡ್ರೆ ನಿಜವಾಗ್ಲೂ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ, ತುಂಬ ರಿಲೀಫ್ ಆಗುತ್ತೆ, ಟೆನ್ಷನ್ ಎಲ್ಲ ದೂರ ಆಗುತ್ತೆ,
ಹಸಿರು ತುಂಬ ಒಳ್ಳೆಯದು ಕಣ್ಣಿಗೆ, ನಮ್ಮ ಮೈಂಡಿಗೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಪ್ರಕೃತಿಗೆ, ನೇಚರ್ಗೆ, ನಿಜವಾಗ್ಲೂ ಸೂಪರ್. ಸೊ ಇವತ್ತು ಪಾರ್ಕಿಂಗ್ ಮುಗೀತು, ಮಕ್ಕಳಿಗೆಲ್ಲ ಆಟ ಆಡಿಸಿದ್ದಾಯ್ತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇದು ಪಾರ್ಕ್ ಹೆಸರು BEL ಪಾರ್ಕ್ ಅಂತೆ, ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಇರೋದು. ಚೆನ್ನಾಗಿದೆ ಪಾರ್ಕ್, ದೊಡ್ಡದಾಗಿದೆ, ಮಕ್ಕಳಿಗೆ ಆಟ ಆಡೋದಿದೆ, ಇಲ್ಲಿ ದೊಡ್ಡವರಿಗೆಲ್ಲ ಕುತ್ಕೊಳ್ಳೋದಿದೆ, ಚೆನ್ನಾಗಿದೆ. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ, ಬಾಯ್. ಇವತ್ತಿನ ಈ ವ್ಲಾಗ್ ಮುಗೀತು. ನನಗೆ ವ್ಲಾಗ್ ನಾನು ಬರಲ್ಲ ಅಂತಿದ್ದೆ, ಬಲವಂತ ಮಾಡ್ಕೊಂಡು ನಮ್ಮ ಅಕ್ಕ ಮಮ್ಮಿ ಕರ್ಕೊಂಡು ಬಂದಿರೋದು. ಸೊ ಒಂದು ವ್ಲಾಗ್ ಆದಾಗೂ ಆಗುತ್ತೆ ಅಂತ ನಾನು ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತು ನೆಕ್ಸ್ಟ್ ಇದ್ರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿಟ್ಟಿರಲಿ. ಓಕೆ ಗಾಯ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ಸಿಗ್ತೀನಿ, ಬಾಯ್.